ವೀಕ್ಷಕರೇ ನಮಸ್ಕಾರ, ಎದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜೆಎಂ ಪವಿತ್ರ. ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆಯ ಎರಡನೇ ಹಂತ ಮುಗಿದಿದೆ. ಆದರೆ ಈಗ ಅನುಮಾನಕ್ಕೆ ಕಾರಣ ಆಗಿರೋದು ಚುನಾವಣಾ ಆಯೋಗದ ನಡೆ. ಲೋಕಸಭಾ ಚುನಾವಣೆಯ ಮೊದಲ ಎರಡೂ ಹಂತಗಳ ಮತದಾನ ನಡೆದ ಸುಮಾರು 11 ದಿನಗಳ ನಂತರ ಭಾರತೀಯ ಚುನಾವಣಾ ಆಯೋಗ ಅಂತಿಮವಾಗಿ ಮಂಗಳವಾರ ಅಂದರೆ ಏಪ್ರಿಲ್ 30ರಂದು ಅಧಿಕೃತ ಒಟ್ಟಾರೆ ಮತದಾನದ ಡೇಟಾವನ್ನು ಬಿಡುಗಡೆ ಮಾಡಿದೆ. ಆದರೆ ಯಾಕಿಷ್ಟೊಂದು ಡಿಲೇ ಆಗಿದೆ ಅಂತ ವಿವರಣೆ ನೀಡಿ ಅಂತ ವಿಪಕ್ಷಗಳು ಆಗ್ರಹಿಸಿದೆ. ಅಷ್ಟೇ ಅಲ್ಲ, ಮತದಾನ ನಡೆದ ದಿನದಂದು ತಿಳಿಸಿದ ಮತದಾನ ಪ್ರಮಾಣಕ್ಕೂ ಈಗ ಬಿಡುಗಡೆ ಮಾಡಿರುವ ಡೇಟಾದಲ್ಲಿರುವಂಥ ಅಂಕಿಅಂಶಕ್ಕೂ ಅಜಗಜಾಂತರ ವ್ಯತ್ಯಾಸ ಇರೋದನ್ನು ವಿಪಕ್ಷಗಳು ಬೊಟ್ಟು ಮಾಡ್ತಾ ಇದೆ. ಚುನಾವಣಾ ಆಯೋಗದ ಪ್ರಕಾರ ಮೊದಲ ಹಂತದಲ್ಲಿ 66.14% ಮತದಾನ ಆಗಿದ್ರೆ ಎರಡನೇ ಹಂತದಲ್ಲಿ 66.71% ಮತದಾನ ಆಗಿದೆ. ಮೊದಲ ಹಂತಕ್ಕಿಂತ ಅಧಿಕ ಮತದಾನ ಎರಡನೇ ಹಂತದಲ್ಲಿ ನಡೆದಿದೆ. ಮೊದಲ ಹಂತದಲ್ಲಿ 102 ಲೋಕಸಭಾ ಕ್ಷೇತ್ರಗಳಲ್ಲಿ ಮತ್ತು ಎರಡನೇ ಹಂತದಲ್ಲಿ 88 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ. ಇನ್ನು 2019ರ ಮೊದಲ ಹಂತದ ಮತದಾನದಲ್ಲಿ 69.43% ಮತದಾನ ಆಗಿತ್ತು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕಿಂತ ಕಡಿಮೆ ಮತದಾನ ಆಗಿದೆ. ಇನ್ನು ಅಧಿಕೃತ ಅಂಕಿಅಂಶಗಳ ಪ್ರಕಾರ ಏಪ್ರಿಲ್ 19ರಂದು ನಡೆದ ಮೊದಲ ಹಂತದಲ್ಲಿ ಪುರುಷರು 66.22%, ಮಹಿಳೆಯರು 66.07% ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು 31.32% ಮತದಾನ ಮಾಡಿದ್ದಾರೆ. ಒಟ್ಟಾರೆಯಾಗಿ 66.14% ಮತದಾನ ಆಗಿದೆ. ಏಪ್ರಿಲ್ 26ರಂದು ನಡೆದಂಥ ಎರಡನೇ ಹಂತದ ಮತದಾನದಲ್ಲಿ ಪುರುಷರು 66.99%, ಮಹಿಳೆಯರು 66.44% ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು 23.86% ಮತದಾನ ಮಾಡಿದ್ದಾರೆ. ಒಟ್ಟಾರೆ 66.71% ಮತದಾನ ಆಗಿದೆ. ಬಿಹಾರದಲ್ಲಿ ಮೊದಲ ಹಂತದಲ್ಲಿ ಅತಿ ಕಡಿಮೆ ಮತದಾನ ಆಗಿದೆ. ಇಲ್ಲಿ 49.26% ಮತದಾನ ಆಗಿದೆ. ಇನ್ನು ಎರಡನೇ ಹಂತದ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಅತಿ ಕಡಿಮೆ ಮತದಾನ ಆಗಿದ್ದು 55.19% ಮತದಾನ ಆಗಿದೆ. ಮೊದಲ ಹಂತದಲ್ಲಿ ಮತದಾನ ನಡೆದ 21 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದಿದೆ. ಈ ಪೈಕಿ ಅರುಣಾಚಲ ಪ್ರದೇಶ್, ಅಸ್ಸಾಂ, ಜಮ್ಮು ಕಾಶ್ಮೀರ್, ಲಕ್ಷದ್ವೀಪ, ಮಣಿಪುರ, ಮೇಘಾಲಯ, ನಾಗಾಲ್ಯಾಂಡ್, ಪುದುಚೇರಿ, ತಮಿಳುನಾಡು, ಉತ್ತರಾಖಂಡ್ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ 11 ರಾಜ್ಯಗಳಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿದೆ. ಅಂದರೆ ಮಹಿಳೆಯರು ಮತದಾನ ಹೆಚ್ಚಾಗಿ ಮಾಡಿದ್ದಾರೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಎರಡನೇ ಹಂತದಲ್ಲಿ 13 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣೆ ನಡೆದಿದೆ. ಅಸ್ಸಾಂ, ಬಿಹಾರ್, ಜಮ್ಮು ಕಾಶ್ಮೀರ್, ಉತ್ತರಾಖಂಡ್, ಕೇರಳ, ಪಶ್ಚಿಮ ಬಂಗಾಳ ಸೇರಿದಂತೆ 6 ರಾಜ್ಯದಲ್ಲಿ ಅಧಿಕ ಮಹಿಳೆಯರು ಮತದಾನ ಮಾಡಿದ್ದಾರೆ. ಇನ್ನು ವಿಳಂಬಕ್ಕೆ ವಿವರಣೆ ನೀಡಿ ಅಂತ ಈಗ ವಿಪಕ್ಷಗಳ ಆಗ್ರಹ ಜೋರಾಗೋಗಿದೆ. ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಮೊದಲ ಬಾರಿಗೆ ಮೊದಲ ಹಂತದ ಮತದಾನ ನಡೆದು 11 ದಿನವಾದರೂ ಮತ್ತು ಎರಡನೇ ಹಂತದ ಮತದಾನ ನಡೆದು 4 ದಿನವಾದರೂ ಚುನಾವಣಾ ಆಯೋಗ ಅಂತಿಮ ಮತದಾರರ ಡೇಟಾವನ್ನು ಪ್ರಕಟಿಸಿಲ್ಲ. ಈ ಹಿಂದೆ ಮತದಾನದ ಕೂಡಲೇ ಅಥವಾ 24 ಗಂಟೆಗಳ ಒಳಗೆ ಅಂತಿಮ ಮತದಾರರ ಮತದಾನವನ್ನು ಪ್ರಕಟಿಸಲಾಗ್ತಿತ್ತು ಅಂತ ಹೇಳಿದ್ದಾರೆ. ಇನ್ನು ಸಿಪಿಐಎಂ ನಾಯಕ ಸೀತಾರಾಮ್ ಯೆಚೂರಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಅಂತಿಮವಾಗಿ ಇಸಿಐ ಮೊದಲ ಎರಡು ಹಂತಗಳ ಅಂತಿಮ ಮತದಾರರ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ. ಇದು ಆರಂಭಿಕ ಅಂಕಿಅಂಶಗಳಿಗಿಂತ ಗಣನೀಯವಾಗಿ ಹೆಚ್ಚಾಗಿದೆ. ಆದರೆ ಪ್ರತಿ ಸಂಸದೀಯ ಕ್ಷೇತ್ರದ ಮತದಾರರ ಸಂಪೂರ್ಣ ಸಂಖ್ಯೆಯನ್ನು ಯಾಕೆ ಒದಗಿಸಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಎಣಿಕೆಯ ಸಮಯದಲ್ಲಿ ಒಟ್ಟು ಮತದಾರರ ಸಂಖ್ಯೆಯನ್ನು ಬದಲಾಯಿಸಬಹುದು, ಆದ್ದರಿಂದ ಫಲಿತಾಂಶವನ್ನು ಮ್ಯಾನಿಪ್ಯುಲೇಟ್ ಮಾಡುವಂಥ ಆತಂಕ ಇದೆ. 2014ರವರೆಗೆ ಪ್ರತಿ ಕ್ಷೇತ್ರದಲ್ಲಿನ ಒಟ್ಟು ಮತದಾರರ ಸಂಖ್ಯೆ ಯಾವಾಗಲೂ ಇಸಿಐ ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಿಸ್ತಾ ಇತ್ತು. ಇಸಿಐ ಪಾರದರ್ಶಕವಾಗಿರಬೇಕು, ಎಲ್ಲ ಡೇಟಾವನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಮತದಾನದ ಡೇಟಾ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ತೃಣಮೂಲ ಕಾಂಗ್ರೆಸ್ನ ಸಂಸದ ಸಾಕೇತ್ ಗೋಖಲೆ, ಚುನಾವಣಾ ಡೇಟಾದಲ್ಲಿ ಏನೋ ರಹಸ್ಯ ಕಂಡು ಬರ್ತಾ ಇದೆ, ನಮ್ಮಲ್ಲಿ ಮತದಾನದ ಒಟ್ಟು 4 ದಿನಗಳ ನಂತರ ಇಸಿಐ ನಿನ್ನೆ 1 ಮತ್ತು 2ನೇ ಹಂತದ ಮತದಾನದ ಡೇಟಾವನ್ನು ಬಿಡುಗಡೆ ಮಾಡಿದೆ. ಅದು ಕೂಡ ಡೇಟಾ ತಡವಾದದ್ದನ್ನು ಪ್ರಶ್ನಿಸಿ ಬೆಳಿಗ್ಗೆ ಸುದ್ದಿ ವರದಿ ಬಂದ ಮೇಲೆ ತಮ್ಮ ಮಾಹಿತಿಯನ್ನು ಪ್ರಕಟಿಸಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಆಶ್ಚರ್ಯ ಏನು ಅಂತಂದರೆ ಚುನಾವಣಾ ಆಯೋಗ ಕೆಲವು ಮೂಲಭೂತ ವಿವರಗಳನ್ನು ನೀಡಿಲ್ಲ. ಅರ್ಹ ಮತದಾರರ ಸಂಖ್ಯೆಯನ್ನೂ ನೀಡಿಲ್ಲ, ಮತಗಳ ಸಂಖ್ಯೆಯನ್ನು ಸಹ ನೀಡಿಲ್ಲ. ಮತದಾನದ ಶೇಕಡಾವಾರು ಮಾಹಿತಿ ನೀಡಿದ್ದಾರೆ, ಆದರೆ ನಿಜವಾದ ಸಂಖ್ಯೆಯ ವಿವರ ನೀಡಿಲ್ಲ. ಬರೀ ಶೇಕಡಾವಾರು ಮಾಹಿತಿ ನೀಡೋಕೆ 4 ದಿನಗಳು ಯಾಕೆ ಬೇಕಾಗತ್ತೆ? ಶೇಕಡಾವಾರು ಡೇಟಾ ಮಾತ್ರವಲ್ಲದೆ ಇತರೆ ವಿವರಗಳನ್ನು ಚುನಾವಣಾ ಆಯೋಗ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ನಾನು ಇಂದು RTI ಅರ್ಜಿಯನ್ನು ಸಲ್ಲಿಸಿದ್ದೇನೆ.
ತಕ್ಷಣ ಡೇಟಾವನ್ನ ಒದಗಿಸುವಂತೆ ಚುನಾವಣಾ ಆಯೋಗಕ್ಕೆ ವಿನಂತಿಸುತ್ತೇನೆ. ಮುಕ್ತ, ನ್ಯಾಯೋಚಿತ ಮತ್ತು ತಟಸ್ಥ ಚುನಾವಣೆಗಳು ನಡೆಯೋದು ಅಂಪೈರ್ನಂತೆ ಕಾರ್ಯನಿರ್ವಹಿಸುವವರ ಮೇಲೆ ಅವಲಂಬಿತವಾಗಿರುತ್ತೆ. ಪಾರದರ್ಶಕತೆ ಇಲ್ಲದಿದ್ರೆ ದೊಡ್ಡ ಪ್ರಶ್ನೆಯೇ ಕಾಡತ್ತೆ ಅಂತ ಹೇಳ್ಕೊಂಡಿದ್ದಾರೆ. ವೀಕ್ಷಕರೇ, ಚುನಾವಣಾ ಆಯೋಗದ ಈ ನಡೆ ಎಲ್ಲರಲ್ಲೂ ಕೂಡ ಅನುಮಾನ ಮೂಡಿಸಿದೆ. ಮೊದಲೆಲ್ಲ 24 ಗಂಟೆಯೊಳಗೆ ಡೇಟಾ ಸಿಗ್ತಾ ಇತ್ತು, ಆದರೆ ಮೊದಲ ಬಾರಿಗೆ ಇಷ್ಟೊಂದು ಡಿಲೇ ಆಗಿರೋದು ಇದರ ಹಿಂದೆ ಬಿಜೆಪಿಯ ಮಸಲತ್ ಇದೆಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಪ್ರಜಾಪ್ರಭುತ್ವ ಮತ್ತು ಪಾರದರ್ಶಕತೆಯಲ್ಲಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇಲ್ಲ ಅಂತ ಇದ್ದಂಥ ಆರೋಪಕ್ಕೆ ಇದು ಒಂದು ಘಟನೆ ಪುಷ್ಟಿ ನೀಡ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.